ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತು ನೋಡ್ರಿ, ನಾಳೆ, ಇವತ್ತು ಮಂಗಳವಾರ, ನಾಳೆ ಬುಧವಾರ, ನಾಳೆಗೆ ನನ್ನ ಮಗನಿಗೆ ದೋಸೆ ಬೇಕಂತ. ಹಾಗಾಗಿ ನಾನು ದೋಸೆ ನೆನಾಕಿದ್ದೆ ನಿನ್ನೆ. ಸಾರಿ ಫ್ರೆಂಡ್ಸ್, ಇವತ್ತು ಸೋಮವಾರ, ನಾಳೆಗೆ ಮಂಗಳವಾರ. ನಾನು ಬೆಳಗ್ಗೆ ಅಕ್ಕಿ ನೆನಾಕಿದ್ದೆ, ಅದು ಹಾಗಾಗಿ ಸಾಯಂಕಾಲ ರುಬ್ತಾ ಇದ್ದೀನಿ. ಮತ್ತು ಗ್ರೈಂಡರ್ ಎತ್ಕೊಂಬಂದು ಇವತ್ತು ರುಬ್ಬಕ್ಕೆ ಹಾಕಿದ್ದೆ. ಈಗ ಉದ್ದಿನ ಬೇಳೆ ಮತ್ತು ಅಕ್ಕಿ ಎರಡು ಸೇರಿಸಿ ರುಬ್ತಾ ಇದ್ದೀನಿ. ನಾಳೆಗೆ ಅಂದರೆ ಮಂಗಳವಾರ ಇದು ಮಾಡೋಕ್ಕೆ ಬರುತ್ತೆ, ದೋಸೆ ಮಾಡೋಕ್ಕೆ ಬರುತ್ತೆ. ನಮ್ಮ ಮಗನಿಗೆ ದೋಸೆ ಅಂದರೆ ತುಂಬ ಫೇವ್ರೇಟು. ಅದಿದ್ದರೆ ಒಂದು ದೋಸೆ ಹೆಚ್ಚಿತ್ತಾನ. ಹಾಗಾಗಿ ಇದು ವಿಡಿಯೋ ಬೆಳಗ್ಗೆಂದು ಫ್ರೆಂಡ್ಸ. ಬೆಳಗ್ಗೆ ನಾನು ಬದನೆಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬದನೆಕಾಯಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಎಣ್ಣೆಗಾಯಿ ಬದನೆಕಾಯಿ ಮಾಡೋಣ ಅಂತ ಟ್ರೈ ಮಾಡಿದೆ. ಬದನೆಕಾಯಿ ನಾನು ಪಲ್ಯ ತಿನ್ನೋದು ಭಾಳ ಕಡಿಮೆ. ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಮಾಡಿದ್ರೆ ಅಷ್ಟೇ ನಾನು ತಿನ್ನೋದು. ಅದು ಕಲರ್ ತುಂಬ ಅಟ್ರ್ಯಾಕ್ಟಿವ್ ಇತ್ತು ನೋಡೋಕ್ಕೆ. ಹಾಗಾಗಿ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎರಡು ಟೊಮೆಟೊ ತೊಗೊಂಡಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗಾಗಿ ಬದನೆಕಾಯಿ ತೊಳಿತಾ ಇದ್ದೀನಿ. ತೊಳೆದು ಕಾಸಿ ಅದು ಹೆಚ್ಚಿ ಈಗ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳೋಣ ಫ್ರೆಂಡ್ಸ. ತೊಳ್ಕೊಂಡಂಥ ಬದನೆಕಾಯಿನ ಈಗ ಹೋಳು ಆಗಿ ಹೆಚ್ಕೋಬೇಕು ಫ್ರೆಂಡ್ಸ. ಒಂದರಲ್ಲಿ ನಾಲ್ಕು ಭಾಗ ಮಾಡಬೇಕು, ಪೂರಾ ಸಪ್ರೇಟ್ ಮಾಡಬಾರ್ದು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಪಲ್ಯ ಮಾಡೋದು. ಹೊಸದಾಗಿ ಪಲ್ಯ ಮಾಡೋರಿಗೆ, ಈಗ ಅಡುಗೆ ಕಲ್ಕೊಳ್ಳೋರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಬದನೆಕಾಯಿನ ತುಂಬಿ ತೆಗೆದು ಅದರಲ್ಲಿ ನಾಲ್ಕು ಭಾಗ ಮಾಡಬೇಕು. ಪೀಸ್ ಪೀಸ್ ಮಾಡಬಾರ್ದು. ನಾನು ತೋರಿಸ್ತಾ ಇದ್ದೀನಲ್ಲ, ಮಾಡ್ತಾ ಇದ್ದೀನಲ್ಲ, ಆ ಥರ ಮಾಡಬೇಕು ಫ್ರೆಂಡ್ಸ. ಒಂದೊಂದು ಹುಳಕ್ಕೆ ಇರುತ್ತೆ, ನೋಡಿ ಹೆಚ್ಕೋಬೇಕು. ಅದು ಒಂದಷ್ಟು ಸ್ವಲ್ಪ ಹುಳ ಹತ್ತಿತ್ತು, ಅದನ್ನ ತೆಗೆದೆ. ತೆಗೆದು ಸ್ವಲ್ಪ ನೀರಲ್ಲಿ ಹಾಕೋ ಬೊಗುಣಿಯಲ್ಲಿ ತೊಗೊಂಡಿದ್ದೆ. ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಆ ನೀರಿನಾಗ ಹಾಕಬೇಕು. ಹಾಗೆ ಮಾಡಿದರೆ ಅದು ಬದನೆಕಾಯಿ ಕಪ್ಪು ಆಗೋದಿಲ್ಲ ಅಂತ ಹೇಳ್ತಾರೆ. ಒಳಗದು ಬ್ಲ್ಯಾಕ್ ಕಲರ್ ಬರುತ್ತಲ್ಲ, ಅದು ಬರೋದಿಲ್ಲ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ದೊಡ್ಡದಿದ್ದರೆ ಐದು ಭಾಗ, ಆರು ಭಾಗ, ಎಂಟು ಭಾಗ ಮಾಡ್ಕೋಬೋದು. ಸಣ್ಣ ಸಣ್ಣದಿದ್ದರೆ ಪರವಾಗಿಲ್ಲ, ನಾಲ್ಕು ಭಾಗ ಮಾಡ್ಕೋಬೋದು. ಈಗ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಬದನೆಕಾಯಿನ. ನಾ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ, ಆ ರೀತಿ ಮಾಡ್ಕೊಳ್ಳಿ, ಎಲ್ಲರಿಗೂ ಈಜಿಯಾಗಿ ಬರುತ್ತೆ. ಉಪ್ಪು ಖಾರ ಹುಳಿ ಮುಂದೆ ಮಾಡಿ ಹಾಕಿದ್ರೆ ಎಂಥವ್ರು ಬೇಕಾದರೂ ಅಡುಗೆ ಮಾಡ್ಬೋದು ಅಂತ ಹಿರಿಯರ ಶಾಸ್ತ್ರನ ಮಾಡಿದ್ದಾರೆ. ಯಾರಿಗೇನು ಮಾಡೋದು, ಅಡುಗೆ ಮಾಡೋದು ದೊಡ್ಡದಲ್ಲ, ಮಹಾನ್ ಅಲ್ಲ. ಆದರೆ ಯಾವ ರೀತಿ, ಯಾವ ಅಳತೆ ಪ್ರಮಾಣದಲ್ಲಿ ತೊಗೋಬೇಕು ಅನ್ನೋದು ಅಷ್ಟೇ ಸ್ವಲ್ಪ ಕನ್ಫ್ಯೂಸ್ ಆಗೋದು. ಬದನೆಕಾಯಿ ಕಟ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಹೆಚ್ಚಕ್ಕೆ ಬೇಕಾಗಂಥ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ. ನಾವು ಸ್ವಲ್ಪ ಪಲ್ಯಕ್ಕೆ ಉಳ್ಳಾಗಡ್ಡಿ ಹಾಕೋದೇ ಜಾಸ್ತಿ, ಯಾಕಂದರೆ ಗ್ರೇವಿ ಚೆನ್ನಾಗಿ ಬರಲಿ ಅಂತ. ನಾನು ಬದನೆಕಾಯಿ ತಿನ್ನೋದೇ ಕಡಿಮೆ, ಗ್ರೇವಿನೇ ಜಾಸ್ತಿ ತಿನ್ನೋದು. ಹಾಗಾಗಿ ಒಂದು ಆ ಸೈಜ್ ಗಾತ್ರದ ಮೂರು ಉಳ್ಳಾಗಡ್ಡಿ ತೊಗೊಂಡಿದ್ದೆ ಫ್ರೆಂಡ್ಸ. ಅದನ್ನು ಸಣ್ಣಾಗಿ ಮೀಡಿಯಮ್ ಸೈಜ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾ ಯಾವತ್ತು ಈ ಸೈಜಿನ, ಇವತ್ತು ಈ ಸೈಜಿನ ಮೂರು ಉಳ್ಳಾಗಡ್ಡಿ ಹಾಕಿದ್ದೀನಿ ಫ್ರೆಂಡ್ಸ. ಉಳ್ಳಾಗಡ್ಡಿ ಜಾಸ್ತಿ ಪಲ್ಯಕ್ಕೆ, ಟೊಮೆಟೊ ಉಳ್ಳಾಗಡ್ಡಿ ಗ್ರೇವಿ ಬರಲಿ ಅಂತ ಜಾಸ್ತಿ ಹಾಕ್ತೀವಿ. ಕಾಳು ಪಲ್ಯ ಆಯಿತು, ಬದನೆಕಾಯಿ, ಹೀರೆಕಾಯಿಗೆ ನಾವು ಸ್ವಲ್ಪ ಗ್ರೇವಿನೇ ಜಾಸ್ತಿ ತಿನ್ನೋದು. ಹಾಗಾಗಿ ನಾವು ಉಳ್ಳಾಗಡ್ಡಿನ ಜಾಸ್ತಿನೇ ಹಾಕ್ತೀವಿ ಅಂತ ಹೇಳ್ಬೋದು. ಈಗ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ, ಕಟ್ ಮಾಡ್ಕೊಳಕತ್ತೀನಿ ಈಗ.
ಅಷ್ಟು ಉಳ್ಳಾಗಡ್ಡಿ ಸೇರಿ ಮೂರು ಉಳ್ಳಾಗಡ್ಡಿ ಸೇರಿ ಇಷ್ಟ ಆಯ್ತು ನೋಡಿ ಫ್ರೆಂಡ್ಸ. ಇದನ್ನೀಗ ಒಗ್ಗರಣೆ ಹಾಕೋಕೆ ಉಪಯೋಗಿಸ್ಕೊತೀನಿ. ನೋಡಿ ಫ್ರೆಂಡ್ಸ, ಬದನೆಕಾಯಿ ಒಗ್ಗರಣೆ ಹಾಕೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಒಂದು ಪಾತ್ರೆನ. ಅದರಲ್ಲಿ ಈಗ ಹೆಚ್ಚಬ್ಬೆ ಹುರ್ಕೋತೀನಿ. ಈಗ ನಾವು ಮೂರು ಜನ ಇದೀವಲ್ಲ, ಮೂರು ಜನಕ್ಕೆ ಪಲ್ಯ ಎಷ್ಟು ಬೇಕಂತ ತೊಗೊಂಡಿದ್ವಲ್ಲ, ಪಾವು ಕಿಲೋ ಬದನೆಕಾಯಿಗೆ ಒಂದಿಷ್ಟು ಶೇಂಗಾ ಹುರ್ಕೊತ ಇದ್ದೀನಿ ಫ್ರೆಂಡ್ಸ. ಅದನ್ನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಲಿ ಫ್ರೆಂಡ್ಸ, ಅಲ್ಲಿವರೆಗೂ ಸ್ವಲ್ಪ ಶೇಂಗಾ ಹುರ್ಕೊಳ್ಳಮ್ಮ. ಪಾವು ಕೆಜಿಗೆ ಎಷ್ಟು ಬೇಕಲ್ಲ ಅಷ್ಟು ಶೇಂಗಾ ತೊಗೊಂಡಿನಿ. ಬ್ರೌನ್ ಕಲರ್ ಸ್ವಲ್ಪ ಮೇಲೆ ಬಂತು ಫ್ರೆಂಡ್ಸ, ಈಗ ಒಂದು ಪ್ಲೇಟ್ನಾಗ ಸಪ್ರೇಟ್ ತೊಗೊಳಮ್ಮ. ಆಮೇಲೆ ಅದಕ್ಕೆ ಗುರಳ್ಳ ಅಂತಾರೆ ನಮ್ಮ ಸೈಡು, ಕಾರಳ್ಳ ಏನೋ ಅಂತಾರೆ ಬೇರೆ ಕಡೆ. ಅದು ಈ ಗುರಳ್ಳ ಸ್ವಲ್ಪ ಹುರ್ಕೊಳ್ಳೋಮ ಫ್ರೆಂಡ್ಸ, ಅದು ಚಟ್ಪಟ ಸೌಂಡ್ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳೋಮು. ಸ್ವಲ್ಪ ಹೊತ್ತು ಲೇಟಾಗ್ತದೆ ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಎಲ್ಲ ಒತ್ತಿ ಹೋಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಜಲ್ದಿನೇ ತೆಗಿಬೇಕು ಅದನ್ನು. ಇವೆರಡು ಮಿಕ್ಸ್ ಮಾಡಿ ಈಗ ಹೆಚ್ಚ ಎಲ್ಲ ಮಿಕ್ಸಿಗೆ ಹಾಕೊಳಮ್ಮ ಫ್ರೆಂಡ್ಸ. ಅದಕ್ಕೆ ಒಂದೆರಡು ಸ್ಪೂನ್ ಅಲ್ಲ ಹಾಕ್ಕೋತೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕ್ಕೊಂಡೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಅದಕ್ಕೆ. ಆಮೇಲೆ ಶೇಂಗಾ ಮತ್ತು ಗುರಳ್ಳು ಹುರಿದಿದ್ವಲ್ಲ ಅದನ್ನ ಹಾಕ್ಕೊಂಡಿನಿ, ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡಿನಿ, ಸ್ವಲ್ಪ ಅರಿಶಿನ ಪುಡಿ ಮಸಾಲೆ ಪುಡಿನ ಹಾಕ್ಕೋಬೇಕು ಅದಕ್ಕೆ. ಈಗ ಗ್ರೈಂಡ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ. ಈಗ ಹುರ್ಕೊಂಡಂಥ ಪಾತ್ರೆಗೇ ಸ್ವಲ್ಪ ಆಯಿಲ್ ಹಾಕ್ಕೋತೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕು ಫ್ರೆಂಡ್ಸ. ಬದನೆಕಾಯಿ ಎಣ್ಣೆಗಾಯಿ ಅಂದರೆ ಒಂದು ಎರಡು ಮೂರು ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೋತೀನಿ. ಆಯಿಲ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಹಾಕ್ಕೋಬೇಕು. ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕಿ ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಾಗಾದರೆ ಸ್ವಲ್ಪ ಗ್ರೇವಿ ಜಾಸ್ತಿನೇ ಬರುತ್ತೆ, ಹಾಕೋರು ಹಾಕ್ತಾರೆ ಹಾಕೋದ್ರ ಇಲ್ಲ. ಆದರೆ ನಾನು ಯಾವಾಗಲೂ ಉಳ್ಳಾಗಡ್ಡಿ ಹಾಕಿ ಹಾಕ್ತೀನಿ ಗ್ರೇವಿ ಜಾಸ್ತಿ ಆಗಲಿ ಅಂತ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ. ಆಮೇಲೆ ಅದಕ್ಕೆ ಸ್ವಲ್ಪ ಖಾರ ಮಸಾಲೆ ಪುಡಿ ಅರಿಶಿನ ಪುಡಿ ಹಾಕಿದ್ದೆ, ಹಾಕುವಾಗ ವಿಡಿಯೋ ಮಿಸ್ ಆಗಿದೆ ಫ್ರೆಂಡ್ಸ್. ಅದು ನಾನೊಬ್ಬಳೇ ಮಾಡ್ಕೋಬೇಕಲ್ಲ, ಹಾಗಾಗಿ ನೆನಪೋಯಿತು. ಹಾಕಿದ್ಮೇಲೆ ನೆನಪು ಅಂತ ಹಾಕಿದ್ಮೇಲೆ ರೆಕಾರ್ಡ್ ಮಾಡಿಕೊಂಡೆ, ವಿಡಿಯೋ ಮಾಡಿಕೊಂಡೆ. ಈಗ ರುಬ್ಬಿಟ್ಕೊಂಡಂಥ ಶೇಂಗಾ ಮತ್ತು ಗುರಳ್ಳ ಪುಡಿದು ಗ್ರೇವಿನ ಹಾಕ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕಟ್ ಮಾಡಿಕೊಂಡಂಥ ಬದನೆಕಾಯಿನ ಸ್ವಲ್ಪ ಇದ್ರಾಗೆ ಹುರಿದು ಬಿಡಮ್ಮ. ಒಬ್ಬೊಬ್ಬರು ಸಪ್ರೇಟಾಗಿ ಬದನೆಕಾಯಿ ಹುರ್ಕೋತಾರೆ, ಆದರೆ ನಾನು ಉಳ್ಳಾಗಡ್ಡಿ ಹಾಕಿದಾಗ ಫ್ರೈದೊಳಗೇ ಬದನೆಕಾಯಿ ಹುರ್ಕೋತೀನಿ ಫ್ರೆಂಡ್ಸ. ಈಗ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಂಥ ಶೇಂಗಾದ ಪೌಡ್ರು ಗುರಳ್ಳ ಪೌಡ್ರು ಅರಿಶಿನ ಪುಡಿ ಏನೇನು ಹಾಕಿದ್ವಲ್ಲ ಕರಿಬೇವು ಕೊತ್ತಂಬರಿ ಅದೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕುದಿಲಿ ಫ್ರೆಂಡ್ಸ, ಒಂದು ಹೊಗೆ ಕುದಿಲಿ. ಕುದಿಬೇಕದು ಬದನೆಕಾಯಿ, ಸ್ವಲ್ಪ ಗಂಡು ಇರಬಾರ್ದು,
ಆವಾಗ ಉಪ್ಪು ಖಾರ ನೋಡ್ಕೋಬೇಕು. ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಹಾಕೋಬೇಕು, ಖಾರ ಕಡಿಮೆ ಆಗಿದ್ರೆ ಖಾರ ಹಾಕೋಬೇಕು ನಿಮ್ಮ ರುಚಿಗೆ ತಕ್ಕಷ್ಟು. ಫೈನಲಿ ಬದನೆಕಾಯಿ ಕುದ್ದಿದೆ ಫ್ರೆಂಡ್ಸ. ಇದನ್ನು ಚಪಾತಿ ರೊಟ್ಟಿ ಅನ್ನದಲ್ಲಿ ತಿನ್ಬೋದು. ನಾನು ಹಾಗೆ ಮಾಡ್ತೀನಿ. ಈಗ ಪಲ್ಯ ಆಗಬೇಕಾದ್ರೆ ಮಧ್ಯಾಹ್ನ 1:30-2 ಗಂಟೆ ಆಗಿತ್ತು ಫ್ರೆಂಡ್ಸ. ನನ್ನ ಮಗ ಆಲ್ರೆಡಿ ಸ್ಕೂಲಿಂದ ಬಂದಿದ್ದ, ನಮ್ಮ ಹಸ್ಬೆಂಡು ಕೂಡ ಊಟಕ್ಕೆ ಬಂದಿದ್ರು ಮಧ್ಯಾಹ್ನ. ಆವಾಗ ಒಂದು ಸ್ವಲ್ಪ ರೊಟ್ಟಿ ನಮ್ಗೆ ತಳ್ಳನು ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಮಾಡೋ ಟೈಮ್ಗೆ ಅಡುಗೆ ರೊಟ್ಟಿ ಮಾಡೋ ಟೈಮ್ಗೆ ಬಂದ್ರಲ್ಲ ಸ್ವಲ್ಪ ದಪ್ಪನ ಮಾಡಬೇಕಂತ ಒಂದು 4-5 ದಪ್ಪನ ರೊಟ್ಟಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಲಾಸ್ಟ್ 1-2-3 ಆವಾಗ ಬದನೆಕಾಯಿ ಪಲ್ಯ ಮಾಡಿದ್ಮೇಲೆ ಬಿಸಿ ರೊಟ್ಟಿ ಬದನೆಕಾಯಿ ಪಲ್ಯ ಟೇಸ್ಟ್ ಆಗುತ್ತಂತ ರೊಟ್ಟಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಅದು ನಮ್ಮ ಮಗ ಬಂದಲ್ಲ ಆವಾಗ ವೀಡಿಯೋ ಮಾಡ್ಕೊಂಡು ಅದನ್ನು ಬದನೆಕಾಯಿ ಪಲ್ಯ ಇದು ರೊಟ್ಟಿ ಮಾಡೋದು. ಇಷ್ಟು ರೊಟ್ಟಿ ಆಲ್ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ಲಾಸ್ಟ್ 1-2-3 ಇತ್ತು. ಆವಾಗ ನನಗೆ 2 ದಪ್ಪನ ರೊಟ್ಟಿ ಬೇಕು ಅಂತ ನನಗೆ 2 ನಮ್ಮ ಹಸ್ಬೆಂಡ್ಗೆ ಅನ್ಕೊಂಡೆ. ಬದನೆಕಾಯಿ ಪಲ್ಯ ಮೊಸರು ಬದನೆಕಾಯಿ ಪಲ್ಯ ನಮ್ಮ ಮಗಗೆ ಹಾಕೊಟ್ಟು. ಬರೀ ಅವನು ಬದನೆಕಾಯಿ ತಿನ್ನಂಗಿಲ್ಲ, ಅದ್ರಾಗ ಅಷ್ಟೇ ಗ್ರೇವಿ ಅಷ್ಟೇ ತಿಂತಾನೆ ಫ್ರೆಂಡ್ಸ್ ಅವನು. ಇದ ನೋಡ್ರಿ ನನಗೂ ಅದೇ, ನನಗೂ ಬದನೆಕಾಯಿ ಪಲ್ಯನೇ ಹೋಗಂಗಿಲ್ಲ. ಅವನು ಬದನೆಕಾಯಿ ಪಲ್ಯ ಮೊಸರು ಎಲ್ಲಿ ಕುಂದಿರುತ್ತೆ ರೊಟ್ಟಿ ಹಾಕೊಟ್ಟೆ ಫ್ರೆಂಡ್ಸ್. ಅಲ್ಲಿ ಮೇಲೆ ಕುಂದ್ರು ಆಮೇಲೆ ತಿನ್ನು. ಟೇಸ್ಟ್ ಹೆಂಗೈತೆ? ಈಗ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ನನ್ನ ಮಗ ಬದನೆಕಾಯಿ ಪಲ್ಯ ಎಣ್ಗಾಯಿ ಅಂತೂ ತುಂಬ ಚೆನ್ನಾಗಾಗಿತ್ತು. ಅದರಲ್ಲಿ ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂದ್ವಿ. ನನ್ನ ವಿಡಿಯೋ ಲೈಕ್ ಆಗಿದೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.